ಅಣ್ಣವ್ರನ್ನ ನಾನು ಕರ್ಕೊಂಬರೋವಾಗ ಆದಂಥ ಘಟನೆ ಏನಂದರೆ, ಅವರು ಭಗವಾನ್ ಅವರು ಮೈಸೂರಿಗೆ ನಾನು ಕರ್ಕೊಂಡೋಗ್ತಾ ಇದ್ದೀನಿ ಅವ್ರನ್ನ. ಅವರು ಕಾರಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದರೆ ನನಗೆ ನಂಬಕ್ಕೆ ಸಾಧ್ಯ ಇಲ್ಲದಷ್ಟು ಒಂಥರ ಸಂತೋಷ, ದುಃಖ. ಹೋಗೋವಾಗ ಅಣ್ಣವರು ಭಗವಾನ್ ಅವ್ರಿಗೆ ಒಂದು ಸಣ್ಣ ಒಂದು ಕತೆ ಹೇಳ್ತಾರೆ. ನಾನು ತಮಿಳ್ನಾಡಲ್ಲಿ ಇದ್ದಾಗ MGR ಹೋಗಿ ಒಂದು ಸತಿ ನೋಡಬೇಕು ಅಂತ ಅವ್ರ ಮನೆ ಹತ್ರ ಹೋಗಿದ್ದೆ. MGR ಅವರು ಅಲ್ಲಿ ಅವರ ಮನೆ ಮುಂದೆ ಇರೋಂಥ ಒಂದು ತೋಟಕ್ಕೆ, ಅಂದರೆ ಹೂವಿನ ತೋಟಕ್ಕೆ ನೀರು ಹಾಕ್ತಾ ಇರ್ತಾರೆ. ಆಗ ಅಣ್ಣವರು ಗೇಟ್ ಹತ್ರ ನಿಂತ್ಕೊಂಡು ನಾನು ಅವರು ವಾಟಿ ವಾದ್ಯಾರನ್ನ ಪಾಕಣು ಅಂತ ಕೇಳ್ತಾರಂತೆ. ಅದಕ್ಕೆ MGR ಅವರು ಆಚೆ ಆಚೆ ಕೂಬಿಡ್ರಿ ಅಂತಂದ್ಬಿಟ್ಟು ಹೇಳ್ತಾರಂತೆ. ಇದೇ ರೀತಿ ಒಂದು 3-4 ಸತಿ ಆಯ್ತಂತೆ. ಆನಂತರ ಅಪ್ಪ ನೀರೆಲ್ಲ ಹಾಕಿದ್ದಾದಮೇಲೆ ತನೆಯ ಮೇಲೆ ಕಟ್ಟಿದಂಥ ಟವಲ್ನ ಬಿಚ್ಚಿಬಿಟ್ಟು ಗೇಟು ಅವರೇ ತೆಗೆದು ಉಳ್ಳೆ ವಾಂಗೋ ಅಂತ ಕರೆದ್ರಂತೆ. ಇಲ್ಲೇ ಇಲ್ಲೇ ನಾನು ಹಿಂಗೇನಿಕ್ರೆ ವಾದ್ಯರ ಕೂಬಿಡುಂಗೋ, ನಾನು ಕುಂಬಿಟ್ಟು ಹೋಯಿಡ್ರೆ ಅಂತ ಹೇಳ್ತಾರಂತೆ. ಅದಕ್ಕೆ ಇಲ್ಲೇ ಇಲ್ಲ ನಿಂಗೆ ವಾಂಗೋ ವಾಂಗೋ ಅಂತ ಅವ್ರು ಕರ್ಕೊಂಡೋಗ್ತಾರಂತೆ. ಕರ್ಕೊಂಡೋಗಿ ಒಂದು ಚೇರ್ ಮೇಲೆ ಕೂಡಿಸ್ತಾರಂತೆ. ಆ ಥರ ಚೇರು, ಆ ಥರ ಸೋಫಾನೋ ಚೇರೋ ಏನೋ ಇರ್ಬೋದು. ಅಣ್ಣವ್ರು ಹೇಳ್ದಂಥ ಪ್ರಕಾರ ಆ ಚೇರ್ ಮೇಲೆ ಕೂತ್ಕೊಂಡು ಇರುವಾಗ ಹೊರಗಡೆ ಹೋಗಿ ವಾಪಸ್ ಬರ್ತಾರಂತೆ MGR ಅವರು. ಆಗ ಅವರು ಪೂರ್ತಿ ಬಾಳ್ಡಿ ಒಳಗಡೆ ಹೋಗಿ ವಿಗ್ ಹಾಕ್ಕೊಂಡು ಆಚೆ ಬಂದಾಗ ಇವರೆದ್ದು ಅವ್ರ ಕಾಲು ನಮಸ್ಕಾರ ಮಾಡೋಕ್ಕೆ ಹೋದರೆ ಆದಷ್ಟು ಅವರು ಅವಾಯ್ಡ್ ಮಾಡ್ತಾರಂತೆ. ಕಾಲು ಮುಟ್ಟೋದೇನು ಬೇಡಪ್ಪ, ನೀನೇ ನಾನೇ ಹಂಗೂ ಬಿಡ್ದಿರೋ ಅಣ್ಣವರು ಅವ್ರ ಪಾದ ಮುಟ್ಟಿದ್ರಂತೆ. ಅದಕ್ಕೆ ಪ್ರತಿಯಾಗಿ MGR ಅವರು ಅವ್ರ ಪಾದ ಮುಟ್ಟಿದ್ರಂತೆ. ಇದು ಒಂದು ಸನ್ನಿವೇಶ ಅವ್ರು ಹೇಳ್ಕೊಂಡ್ರು. ಆನಂತರ ಇಬ್ಬರು ಕಾಫಿ ಕುಡಿಯೋವಾಗ ಆ ವಿಗ್ನ ಹಿಂಗೆ ತೆಗಿತಾರಂತೆ. ಹಂಗೆ ಎದ್ದು ನಿಂತ್ಕೊಂಬಿಟ್ಟು ಅಯ್ಯೋ ಏನಕ್ಕೆ ತೆರೆಯಾಮೆ ಪೇಸಿಟ್ಟಂಗೋ, ಏನಕ್ಕೆ ತೆರೆಯಾಮೆ ಪೇಸಿಟ್ಟಂಗೋ ಅಂತ ಹೇಳ್ತಾರಂತೆ. ಆ ಸನ್ನಿವೇಶ ನನ್ನ ಕಾರಲ್ಲಿ ಕೂತ್ಕೊಂಡು ಹೋಗೋವಾಗ ಅವ್ರು ಹೇಳ್ಕೊಂಡ್ರು. ಎಂಥ ದೊಡ್ಡ ವ್ಯಕ್ತಿ, ಯಾವ ರೀತಿ ಇವರು ಅವರು ಒಳನಾಡಿಗಳಾಗಿದ್ದರು, ಒಬ್ಬರನ್ನೊಬ್ಬರು ನೋಡಿದಿರ ಅಂತಂದರೆ ಅದು ಊಹೆ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಇವರು ಅವ್ರ ಕಾಲು ಬೀಳಬೇಕು ಅಂತ, ಅವ್ರು ಇವ್ರ ಕಾಲು ಬೀಳಬೇಕು ಅಂತ, ಇಬ್ಬರು ಅವರವರು ಇದಕ್ಕೆ ತಳ್ಳಾಡ್ಕೊಂಡೇ ಅವ್ರ ಪಾದ ಇವ್ರು ಮುಟ್ಟಿದ್ರಂತೆ, ಇವ್ರ ಪಾದ ಅವ್ರು ಮುಟ್ಟಿದ್ರಂತೆ ತಬ್ಕೊಂಡು ಹತ್ಕೊಂಡು MGR ಅವರು ಹೇಳ್ದಂಥ ಮಾತು ಅವತ್ತಿನ ದಿವಸ, ನೀನು ಕಡವಲು ಕೊಳಂದೆ ಕಣಪ್ಪ, ಅಂದರೆ ದೇವತಾ ಮನುಷ್ಯ ಕಣಪ್ಪ, ನೀನೇನು ತಲೆ ಕೆಡಿಸ್ಕೊಬೇಡ, ನೀನಿನ್ನ ಮುಂದುವರಿತೀಯ, ಚೆನ್ನಾಗಿ ಮುಂದುವರಿತೀಯಪ್ಪ, ದೇವ್ರ ಮಗ ನೀನು, ನೀನು ದೇವ್ರ ಮಗನಾಗೇ ಇರು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿದಂತೆ ಅಣ್ಣವ್ರಿಗೆ. ಈ ಒಂದು ಅನುಬಂಧ ಎಲ್ಲಿಂದ ಎಲ್ಲಿಗೆ ನೀವೇ ಯೋಚನೆ ಮಾಡಿ. ನಾನು ಯಾವತ್ತೂ ಯಾರನ್ನೂ ಮರೆಯೋಕ್ಕಾಗದೇ ಇರೋಂಥ ಸನ್ನಿವೇಶ ಅದು ಅಂತ ಅವ್ರಾಗ ಅವರ ಬಾಯಲ್ಲೇ ಹೇಳ್ಕೊಳ್ಳೋದ ಒಂದು ಕತೆ ಇದು. ಇದನ್ನು ತಾವು ಯಾವ ರೀತಿ ಊಹೆ ಮಾಡ್ತೀರ ಮಾಡಿ.